ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 117. ಈ ಎಲ್ಲ 12 ಮಂದಿಯ ಉದಾತ್ತ ಗುಣಲಕ್ಷಣಗಳನ್ನು ಸಹ ಆತನ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 9:15 ಎಂದು ಪೌಲನು ಅಪೋಸ್ತಲತನವನ್ನು ಸೂಚಿಸುವ ಕರ್ತನ ಸಾಕ್ಷಿಯನ್ನು ನಾವು ಗುರುತಿಸೋಣ. ಪೌಲನು ತಾನೇ ತನ್ನ ಬಗ್ಗೆ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯನ ಕಲ್ಪಿತವಾದವೂ ಅಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯರಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಗಲಾತ್ಯ 1:11 ಎಂತಲೂ, ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆಯೇ ಸುನ್ನತಿ ಇಲ್ಲದವರಿಗೂ ಅದನ್ನು ಸಾರುವ ಕೆಲಸವು ನನಗೆ ಕೊಡಲ್ಪಟ್ಟಿರುವುದನ್ನು ಗಲಾತ 2:8 ಬರೆಯುತ್ತಾನೆ. ಆತನಿಗೆ ಕರ್ತನ ಮೇಲೆ ಮತ್ತು ಸಹೋದರರುಗಳ ಮೇಲಿದ್ದ ಆಸಕ್ತಿ ಮತ್ತು ತನ್ನ ಸಹೋದರರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುವ ಇಚ್ಛೆ, ಅವರಿಗಾಗಿ ತನ್ನ ಸಮಯ ಮತ್ತು ಸಾಮರ್ಥ್ಯಗಳನ್ನು ಬಳಸುವ ಮನಸ್ಸು ಅಪೋಸ್ತಲತನದ ಆತನ ಅರ್ಹತೆಗೆ ಸಾಕ್ಷಿಯಾಗಿರುವುದಲ್ಲದೆ ಸಭೆಯ ಆತನ ಅಪೋಸ್ತಲತನದ ಸಂಬಂಧವನ್ನು ಪ್ರಶ್ನಿಸುವವರಿಗೆ ಆತನು ಮುಚ್ಚುಮರೆಯಿಲ್ಲದೆ ಇವನ್ನು ಉಲ್ಲೇಖಿಸಿದನು. ಕರ್ತನು ಆಶೀರ್ವದಿಸಿದ ಪ್ರಕಟಣೆ ಮತ್ತು ದೇವರ ಸೇವೆ ಮುಂತಾದವುಗಳಲ್ಲಿ ಆತನು ಕಿಂಚಿತ್ತಾದರೂ ಇತರರಿಗಿಂತ ಹಿಂದೆ ಬಿದ್ದವನಲ್ಲ. 1 ಕೊರಿಂಥ 9:2, 2 ಕೊರಿಂಥ 11:5, 12 ಅಧ್ಯಾಯ 1 ವಾಕ್ಯ, 7 ಅಧ್ಯಾಯ 12 ವಚನ, ಗಲಾತ್ಯ 2:8-3-5. ಅಪೊಸ್ತಲರು ಯಹೂದ್ಯರ ಮಧ್ಯೆ ಮಾತ್ರವೇ ಸೇವೆ ಮಾಡಬೇಕೆಂಬುದು ದೇವರ ಉದ್ದೇಶವಾಗಿರಲಿಲ್ಲ. ದಾಖಲೆಗಳು ಇದನ್ನು ವ್ಯತಿರಿಕ್ತವಾಗಿದೆ. ಆತನು ಆ 11 ಮಂದಿಗೆ ಪವಿತ್ರಾತ್ಮ ಶಕ್ತಿಯು ಬರುವವರೆಗೆ ಅವರು ಯೆರೂಸಲೇಮಿನಲ್ಲಿ ಕಾಯ್ದುಕೊಂಡಿರಬೇಕಾದರೂ ಮತ್ತು ಅಲ್ಲಿಂದ ತಮ್ಮ ಸಾಕ್ಷಿಯನ್ನು ಆರಂಭಿಸಬೇಕಾಗಿದ್ದರೂ ತನ್ನ ಕಾರ್ಯ ಮತ್ತು ಅವರ ಸಂದೇಶಗಳನ್ನು ಅಂತಿಮವಾಗಿ ಎಲ್ಲ ಜನರಿಗಾಗಿ ಇವೆ ಎಂಬ ಸೂಚನೆಯನ್ನಿತ್ತಿದ್ದನು. ನಮ್ಮ ಕರ್ತನ ಮಾತುಗಳು ಇಂತಿವೆ: ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 1:8. ಈ ಸಾಕ್ಷಿಯು ಅಪೊಸ್ತಲರ ಜೀವಿತ ಸಮಯದಲ್ಲಿ ಮುಂದುವರಿಯುತ್ತಲ್ಲದೆ ಈಗಲೂ ಮುಂದುವರಿಯುತ್ತಾ ಇದೆ. ಅವರು ಇನ್ನೂ ನಮಗೆ ಬೋಧಿಸುತ್ತಿದ್ದಾರೆ, ವಿಶ್ವಾಸಿಗಳಿಗೆ ಇನ್ನೂ ಆದೇಶಗಳನ್ನು ನೀಡುತ್ತಿದ್ದಾರೆ, ಇನ್ನೂ ಪ್ರೋತ್ಸಾಹಿಸುತ್ತಿದ್ದಾರೆ, ಇನ್ನೂ ಬುದ್ಧಿ ಹೇಳುತ್ತಿದ್ದಾರೆ ಮತ್ತು ಆಕ್ಷೇಪಣೆಗಳನ್ನು ಇನ್ನೂ ಮಾಡುತ್ತಲೇ ಇದ್ದಾರೆ. ಅವರ ಮರಣವು ಅವರ ಸೇವೆಗಳು ಸ್ಥಗಿತಗೊಳಿಸಲಿಲ್ಲ. ಅವರು ಇನ್ನೂ ಮಾತನಾಡುತ್ತಿದ್ದಾರೆ, ಸಾಕ್ಷಿ ನೀಡುತ್ತಿದ್ದಾರೆ. ಕರ್ತನ ನಂಬಿಗಸ್ತರಿಗೆ ಅವರು ದೇವರ ಬಾಯಂತಿದ್ದಾರೆ. ಅಪೋಸ್ತಲರ ಪ್ರೇರಣೆ, ದ ಇನ್ಸ್ಪಿರೇಷನ್ ಆಫ್ ಅಪೋಸ್ತಲ್ಸ್. ಅಪೋಸ್ತಲರುಗಳು ವಿಶ್ವಾಸಾರ್ಹ ಸಾಕ್ಷಿಗಳಾಗಿದ್ದಾರೆ, ಇತಿಹಾಸಕಾರರಾಗಿದ್ದಾರೆ ಎಂಬ ಭರವಸೆ ನಮಗಿರುವುದು ಒಳ್ಳೆಯದು. ಅವರ ಸಾಕ್ಷಿಗಳು ಪ್ರಾಮಾಣಿಕತೆಯ ಮುದ್ರೆ ಹೊಂದಿದೆ. ಅವರು ಜನರಲ್ಲಿ ಐಶ್ವರ್ಯವನ್ನಾಗಲಿ ಮಹಿಮೆಯನ್ನಾಗಲಿ ಬಯಸಲಿಲ್ಲ. ಆದರೆ ಪುನರುತ್ಥಾನಗೊಂಡ ತಮ್ಮ ಒಡೆಯನ ಬಗ್ಗೆ ಇದ್ದ ಆಸಕ್ತಿಯ ಸಲುವಾಗಿ ತಮ್ಮೆಲ್ಲ ಲೌಕಿಕ ಹಿತವನ್ನು ತ್ಯಾಗ ಮಾಡಿದರು. ಇದಕ್ಕಿಂತ ಹೆಚ್ಚಿನ ತೂಕವಿಲ್ಲದೆ ಹೋಗಿದ್ದರೂ ಅವರ ಸಾಕ್ಷಿಗೆ ಬೆಲೆ ಇರುತ್ತಿದ್ದಿಲ್ಲ. ಆದರೆ ನಾವು ದೇವರ ವಾಕ್ಯದ ಬೋಧನೆಗಳಲ್ಲಿ ಕರ್ತನು ಅವರನ್ನು ತನ್ನ ಸ್ಫೂರ್ತಿಯುತ ನಿಯೋಗಿಗಳನ್ನಾಗಿ ಉಪಯೋಗಿಸಿಕೊಂಡಿದ್ದನೆಂದು ಕಂಡುಕೊಳ್ಳುತ್ತೇವೆ. ಅವರು ತಮ್ಮ ಸಾಕ್ಷಿಯಲ್ಲಿ ಸಿದ್ಧಾಂತಗಳಲ್ಲಿ ಮತ್ತು ಸಂಪ್ರದಾಯ ಮುಂತಾದವುಗಳಲ್ಲಿ ಆತನಿಂದಲೇ ಮಾರ್ಗದರ್ಶನ ಪಡೆದು ಅವುಗಳಲ್ಲಿ ಸಭೆಗಳಿಗೆ ಅನುಷ್ಠಾನಗೊಳಿಸಿದರು. ಅವರು ತಾವು ಕಂಡ ಕೇಳಿದ ಸಂಗತಿಗಳನ್ನಷ್ಟೇ ಸಾಕ್ಷಿಗಳಾಗಿರದೆ ಇದಕ್ಕೂ ಹೆಚ್ಚಾಗಿ ಪವಿತ್ರ ಆತ್ಮನಿಂದ ತಾವು ಪಡೆದ ಸೂಚನೆಗಳಿಗೂ ಸಾಕ್ಷಿಗಳಾಗಿದ್ದರು. ಈ ರೀತಿಯಲ್ಲಿ ಅವರುಗಳು ನಂಬಿಕೆಯುಳ್ಳ ಮನೆವಾರ್ತೆಯವರಾಗಿದ್ದರು. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿದ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯರೆಂತಲೂ ಎಣಿಸಬೇಕು. 1 ಕೊರಿಂಥ 4:11 ಎಂದು ಪೌಲನು ಹೇಳಿದ್ದಾನೆ. ಇದೇ ಅಭಿಪ್ರಾಯವನ್ನು ನಮ್ಮ ಕರ್ತನು ತನ್ನ 12 ಮಂದಿ ಅಪೊಸ್ತಲರಿಗೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂತಲೂ, ನನ್ನ ಕುರಿಗಳನ್ನು ಮೇಯಿಸಿರಿ ಎಂದು ಹೇಳುವಾಗಲೂ ಇದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾನೆ. ಅಪೊಸ್ತಲರುಗಳು ಸಹ ಧಾರ್ಮಿಕ ರಹಸ್ಯವು ನೂತನ ಸೃಷ್ಟಿಯ ಮಹಾಕರೆಗೆ ಸಂಬಂಧಪಟ್ಟ ಆಳವಾದ ಸತ್ಯವು ಕ್ರಿಸ್ತನೇ. ಇತರ ಯುಗಗಳಲ್ಲಿ ಅಡಗಿದ್ದು ಈಗ ಪವಿತ್ರಾತ್ಮನ ಮೂಲಕ ಆತನ ಪವಿತ್ರ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪ್ರಕಟವಾಗಿದೆ ಎಂದಿದ್ದಾರೆ. ಈ ಪ್ರಕಟಣೆಯ ಉದ್ದೇಶದಲ್ಲಿ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಈ ನೂತನ ಸೃಷ್ಟಿಯು ಯಾವ ಷರತ್ತುಗಳ ಮೇರೆಗೆ ಭಾಗವಹಿಸಬಹುದೆಂಬ ಪ್ರಕಟವಾಗುವ ವಿಧ ಎಂಥದ್ದು
ಎಂಥದ್ದೆಂದು ಎಫೆಸ 3:3-11 ಎಂಬುದರಲ್ಲಿ ತೋರಿಬರುತ್ತದೆ. ಪುನಃ ಸಭೆಯು ಯಾವ ರೀತಿಯಲ್ಲಿ ಅಪೊಸ್ತಲರು ಮತ್ತು ಪ್ರವಾದಿಗಳ ಅಸ್ಥಿವಾರದ ಮೇಲೆ ಕಟ್ಟಲ್ಪಡಬೇಕು ಎಂಬುದನ್ನು ವಿವರಿಸುತ್ತಾ ಯೇಸುಕ್ರಿಸ್ತನು ಸ್ವತಃ ಮೂಲೆಗಳಾಗಿರಲಾಗಿ ಅಪೊಸ್ತಲರುಗಳು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದ ಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಎಫೆಸ 2:20 ಅಂತಲೂ ಅನ್ಯಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಶರೀರನಾದ ಪೌಲನು ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಎಫೆಸ 2:20-22, 3:1 ಎಂತಲೂ ಅಪೊಸ್ತಲರು ಬರೆಯುತ್ತಾನೆ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.